ಕಲ್ಯಾಣ ಕರ್ನಾಟಕ ಸರಿಯ ಸಮಾಜಗಳ ಒಕ್ಕೂಟದಿಂದ ಇವರಿಗೆ ಘನವತ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನಮ್ಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯರೇ ವಿಷಯ 28/1/2022 ರಂದು ಹುಮ್ಮಡಬಾದ್ ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಮೇಲೆ ನನ್ನ ಮಾರಣಾಂತಿಕ ಹಲ್ಲೆ ಮತ್ತು ಸುಳ್ಳು ಜಾತಿ ನಿಂದನೆ ಕೇಸ್ ದಾಖಲಿಸಿ ಕುರಿತು ಖಂಡಿಸಿ ಮನವಿ ಪತ್ರ ದಿನಾಂಕ 28/1/2022 ರಂದು ಅಂದಾಜು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹುಮ್ಮಡಬಾದ್ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರ ಆಯುಷ್ಮಾನ್ ಭಾರತ ಯೋಜನೆ ಕುರಿತು ಪಡಿತರ ಅಂಗಡಿಯ ವಿತರಕರ ಜೊತೆ ಸಮಾವೇಶದಲ್ಲಿ ಸಭೆ ನಡೆಸಿದ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಂಕುಶ್ ಗೋಖಲೆ ಮತ್ತು ಇತರ 20 ಜನ ತಹಸೀಲ್ ಕಚೇರಿಗೆ ಮೆರವಣಿಗೆ ಮುಖಾಂತರ ಬಂದು ರೈತರು ಜಿಲ್ಲಾ ನ್ಯಾಯಾಧೀಶರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಪ್ರತಿಭಟಿಸಿ ಮನವಿ ಪತ್ರ ಕೊಡಲು ಮುಂದಾದರು. ಆ ಸಂದರ್ಭದಲ್ಲಿ ತಹಸೀಲ್ದಾರರು ಸಭೆಯಲ್ಲಿ ಇರುವುದರಿಂದ 5 ನಿಮಿಷ ಕಾಲಾವಕಾಶ ಕೇಳಿದರು. ಆದರೆ ಪ್ರತಿಭಟನೆ ನಿಂತ ಜನರು ಕಾಲಾವಕಾಶ ಕೊಡದೆ ಏಕಾಏಕಿ ತಹಸೀಲ್ದಾರರು ನಡೆಸುತ್ತಿರುವ ಸಭೆಯಲ್ಲಿ ಅಕ್ರಮ ಪ್ರವೇಶ ಮಾಡಿ ಅಲ್ಲಿಂದ ತಹಸೀಲ್ದಾರರ ಕುರಿತು ಅವಾಚ್ಯ ಶಬ್ದಗಳನ್ನು ಸದರಿ ಅಂಕುಶ್ ಗೋಖಲೆ ಮತ್ತು ಇತರರು ನಿಂದಿಸಿದ್ದಾರೆ. ತೀರ ಕೆಟ್ಟ ಪದಗಳು ನಿಂದಿಸಿದ್ರಿಂದ ಅದನ್ನು ಇಲ್ಲಿ ಮುಂದಿನ ಮುಜುಗರಾಗುತ್ತಿದ್ದು ಆದ ಕಾರಣ ಅದನ್ನು ಹೇಳಲಿಲ್ಲ. ಮತ್ತು ಅಂಕುಶ್ ಗೋಖಲೆ ಮತ್ತು ಇತರ ತಹಸೀಲ್ದಾರರ ಮೇಲೆ ಮಾನಸಿಕ ಹಲ್ಲೆ ಮಾಡಿ ಮನಸೋ ಇಚ್ಛೆ ಶಾಲಿನಿಂದ ಒಡ್ಡಿದಿರುತ್ತಾರೆ ಮತ್ತು ಇಲ್ಲಿ ಇಂತಹ ಪೀಠೋಪಕರಣಗಳನ್ನು ಒಡೆದು ಹಾಕಿ ಕಚೇರಿ ಧ್ವಂಸಗೊಳಿಸಿದ್ದಾರೆ ಮತ್ತು ಇದರಿಂದ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. ಸದರಿ ಘಟನೆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸುಮಾರು ಜನರು ತಮ್ಮ ಮೊಬೈಲ್ ಫೋನ್ ಮುಖಾಂತರ ನಡೆದ ಘಟನೆಯನ್ನು ದೃಶ್ಯಾವಳಿಗಳನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಸದರಿ ವೈರಲ್ ದೃಶ್ಯಾವಳಿಗಳನ್ನು ನಾಡಿನ ಜನರು ವೀಕ್ಷಿಸಿದ್ದಾರೆ. ಸದರಿ ಘಟನೆ 7-8 ನಿಮಿಷದಲ್ಲಿ ಆಗಿರುತ್ತದೆ ಎಂದು ತಿಳಿದ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಿರುತ್ತಾರೆ. ಹಲ್ಲೆ ನಡೆದ ನಂತರ ಕೂಡ ತಹಸೀಲ್ದಾರರು ಮನವಿ ಪತ್ರ ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ತಹಸೀಲ್ದಾರರು ಮನವಿ ಪತ್ರ ಸ್ವೀಕರಿಸಲು ಹೋಗುತ್ತಿರುವ ಸಂದರ್ಭದಲ್ಲೂ ಕೂಡ ಅಂಕುಶ್ ಗೋಖಲೆ ಮತ್ತು ಅವರ ಸಂಗಡಿಗರು ಹಿಂದಿನಿಂದ ಬಂದು ತಹಸೀಲ್ದಾರರಿಗೆ ಕಾಲಿನಿಂದ ಒದ್ದಿದ್ದಾರೆ. ಸದರಿ ಘಟನೆ ಗುಪ್ತ ಗಾಯವಾಗಿರುವುದರಿಂದ ತಹಸೀಲ್ದಾರರಿಗೆ ಹುಮ್ಮಡಬಾದ್ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿತ್ತು. ಅಲ್ಲಿಯಿಂದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಪ್ರಿನ್ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಆ ನಂತರ ಅಂಕುಶ್ ಗೋಖಲೆ ಅವರ ಜೊತೆಯಲ್ಲಿದ್ದ ರಾಜ್ಕುಮಾರ್ ತಂದೆ ಭಾರತಿ ಸಿಂಧೆ ಎಂಬ ವ್ಯಕ್ತಿ ಹುಮ್ಮಡಬಾದ್ ತಹಸೀಲ್ದಾರ ಮತ್ತು ಅಲ್ಲಿನ 22 ಜನ ತಹಸೀಲ್ ಸಿಬ್ಬಂದಿ ವಿರುದ್ಧ ಪೊಲೀಸರ ಜೊತೆ ಸೇರಿ ಸುಳ್ಳು ದೂರು ಕೊಟ್ಟಿರ್ತಾನೆ. ನಿಜ ಸಂಗತಿ ಏನೆಂದರೆ ಅಂಕುಶ್ ಗೋಖಲೆ ಮತ್ತು ಅವರ ಸಹಚರಕರು ತಹಸೀಲ್ದಾರರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅದರಿಂದ ಬಚಾವ ಆಗಲು ಪೊಲೀಸರ ಜೊತೆ ಸೇರಿ ಸುಳ್ಳು ದೂರು ಕೊಟ್ಟಿದ್ದಾರೆ. ಪೊಲೀಸರಿಗೆ ಎಲ್ಲ ನಿಜ ಸಂಗತಿ ಗೊತ್ತಿದ್ದರೂ ಕೂಡ ತಹಸೀಲ್ದಾರರು ಮತ್ತು 20 ಜನ ತಹಸೀಲ್ ಸಿಬ್ಬಂದಿಗಳ ವಿರುದ್ಧ ಸುಳ್ಳು ಜಾತಿನಿಂದ ಪ್ರಕರಣ ದಾಖಲಿಸಿಕೊಂಡಿದ್ದು ಮಾನಸಿಕ ಹಿಂಸೆ ನೀಡಿದ್ದಾರೆ. ಸದರಿ ಘಟನೆ ಸಂಪೂರ್ಣ ದೃಶ್ಯಾವಳಿಗಳು ನೋಡಿ ಬೀದರ್ನ ಎಲ್ಲ ಸಮುದಾಯದ ಮುಖಂಡರು ಸದರಿ ಘಟನೆ ಖಂಡಿಸಲು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಇಂದಿನ ದಿನಮಾನಗಳಲ್ಲಿ ಕೆಲವು ಸಮಾಜ ಘಾತಕ ಶಕ್ತಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಇತರ ಮಹನೀಯರ ಹೆಸರಿನಲ್ಲಿ ಪ್ರತಿಭಟನೆ ರ್ಯಾಲಿಗಳನ್ನು ಹಮ್ಮಿಕೊಂಡು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡುವುದು ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ಮತ್ತು ಹೆದರಿಸುವುದು ಸರ್ವಸಾಮಾನ್ಯವಾಗಿದೆ. ಸದರಿ ಘಟನೆಯಲ್ಲಿ ಕೂಡ ಮಹನೀಯರ ಹೆಸರಿನಲ್ಲಿ ಅಂಕುಶ್ ಗೋಖಲೆ ಮತ್ತು ಅವರ ಸಹಚರರು ತಹಸೀಲ್ದಾರ ಮೇಲೆ ಮಾನಹಾನಿ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನು ಪೊಲೀಸರ ಜೊತೆ ಸೇರಿ ದಾಖಲಿಸಿದ್ದಾರೆ. ಸದರಿ ಘಟನೆ ಪ್ರಜಾವಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಅಸುರಕ್ಷಿತ ಭಾವನೆ ಮೂಡುವಂತಾಗಿದೆ. ಸದರಿ ಘಟನೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವುದಲ್ಲದೆ ಜಾತಿ ಮತ್ತು